ಹಲೋ ಎಲ್ಲರಿಗೂ, ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಯೂಸರ್ ಡೀಟೇಲ್ಸ್ಗಳನ್ನು ಡಿಸ್ಪ್ಲೇ ಮಾಡಿದೆವು ಮತ್ತು ಇಲ್ಲೊಂದು ತುಂಬ ಎರರ್ ಇತ್ತು, ಎಂತಕಂದ್ರೆ ಎಲ್ಲ ಇನ್ಫಿನೈಟ್ ಆಗಿ ಕಾಲ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಸರ್ವರನ್ನು ಸ್ಟಾಪ್ ಮಾಡಿದ್ದೆ. ನೀವು ಜಸ್ಟ್ ಇನ್ ಕೇಸ್ ನಿಮ್ಮ ಸರ್ವರನ್ನು ಸ್ಟಾಪ್ ಮಾಡಿರೋದಿದ್ರೆ ನೀವು ಆಬ್ವಿಯಸ್ಲಿ ಸ್ಟಾಪ್ ಮಾಡ್ತೀರಿ, ಎಂತಕಂದ್ರೆ ನಿಮ್ಮ ಪ್ರಾಜೆಕ್ಟ್ ಕ್ಲೋಸ್ ಮಾಡುವಾಗ ಅದು ಸ್ಟಾಪ್ ಆಗ್ತದೆ ಆಟೋಮ್ಯಾಟಿಕ್ಕಾಗಿ. ಸೊ ಜಸ್ಟ್ ಇನ್ ಕೇಸ್ ನೀವು ಮಾಡಿರೋದಿದ್ರೆ ಅದು ಬ್ಯಾಕ್ ಟು ಬ್ಯಾಕ್ ಗೆಟ್ ರಿಕ್ವೆಸ್ಟನ್ನು ಕಳಿಸ್ತಾ ಇರ್ತದೆ ಗಿಟ್ಹಬ್ ಅವ್ರ ಯು ಆರ್ ಎಲ್ಗೆ. ಸೊ ಅದರಿಂದಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಲಿಲ್ಲ ಅದನ್ನು ಸ್ಟಾಪ್ ಮಾಡಲಿಕ್ಕೆ, ಬಟ್ ಆಬ್ವಿಯಸ್ಲಿ ನೀವು ಸ್ಟಾಪ್ ಮಾಡಿದ್ದೀರಿ ಅಂತ ನಾನು ಅಸ್ಯೂಮ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಗಿಟ್ಹಬ್ ಸರ್ಚ್ ಬಿಲ್ಡ್ ಮಾಡೋದು ಅಂತೇಳಿ ನಾವು ನೋಡುವ. ಅಂದರೆ ಇಲ್ಲಿ ನಾನು ಯೂಸರ್ ನೇಮ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನನ್ನ ಪ್ರೊಫೈಲ್ ಡಿಸ್ಪ್ಲೇ ಆಗಬೇಕು. ಇಲ್ಲಿ ಬೇರೆಯವರ ಯೂಸರ್ ಡೀಟೇಲ್ಸ್ ಹಾಕಿದರೆ ಅವರ ಪ್ರೊಫೈಲ್ ಡಿಸ್ಪ್ಲೇ ಆಗಬೇಕು. ಸೊ ಈಗ ಸರ್ವರನ್ನು ನಾನು ರನ್ ಮಾಡ್ತೇನೆ, ಬಟ್ ರನ್ ಮಾಡೋಕ್ಕಿಂತ ಮುಂಚೆ ಈ ಲೈನ್ ಒಂದೊಂದು ಕಮೆಂಟ್ ಮಾಡಿ ಬಿಡ್ತೇನೆ. ಕಮೆಂಟ್ ಮಾಡೋದು ತುಂಬ ಸುಲಭ, ನಾವು ಜಸ್ಟ್ ಸ್ಲ್ಯಾಶ್ ಸ್ಲ್ಯಾಶ್ ಅಂತಲೇ ಹಾಕ್ಬೋದು, ಅಷ್ಟು ಮಾಡಿದರೆ ಕಮೆಂಟ್ ಆಗ್ತದೆ. ಸೊ ಇಲ್ಲಿ ನಾನೀಗ ಬಂದು npm ರನ್ ಡೆವ್ ಅಂತೇಳಿ ಕೊಡ್ತೇನೆ, ಮತ್ತೆ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೇನೆ. ಸರ್ವರ್ ರನ್ ಆಗಲಿ ಫಸ್ಟಿಗೆ. ಓಕೆ, ಸರ್ವರ್ ರನ್ ಆಯಿತು, ನಾನು ರಿಫ್ರೆಶ್ ಮಾಡ್ತಿದ್ದೇನೆ ಇಲ್ಲಿ. ಸೊ ಇಲ್ಲಿ ಜಸ್ಟ್ ಗಿಟ್ಹಬ್ ಸರ್ಚ್ ಅಂತೇಳಿ ಬರ್ತಾ ಉಂಟು. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಫಸ್ಟಿಗೆ ಇನ್ಪುಟ್ ಬಾಕ್ಸ್ ಹಾಕುವ, ಇನ್ಪುಟ್ ಟೆಕ್ಸ್ಟ್, ಮತ್ತು ಇಲ್ಲೊಂದು ಪ್ಲೇಸ್ ಹೋಲ್ಡರ್ ಹಾಕಿಬಿಡುವ, ಸರ್ಚ್ ಗಿಟ್ಹಬ್ ಯೂಸರ್ ನೇಮ್ ಅಂತೇಳಿ ಹಾಕಿಬಿಡುವ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಒಂದು ಬಟನ್ ಹಾಕಿಬಿಡುವ, ಈ ಬಟನಿಗೆ ಸರ್ಚ್ ಅಂತಲೇ ಹಾಕಿಬಿಡುವ. ಸೊ ಇಷ್ಟು ಹಾಕಿದರೆ ನಮಗೆ ಇಲ್ಲಿ ಸರ್ಚ್ ಗಿಟ್ಹಬ್ ಯೂಸರ್ ನೇಮ್, ನೆಕ್ಸ್ಟ್ ಒಂದು ಬಟನ್ ಕಾಣ್ತದೆ. ಫಸ್ಟಿಗೆ ನಮ್ಮ ಟಾಸ್ಕ್ ಎಂತ ಅಂತೇಳಿದರೆ, ಈ ಬಟನಿಗೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಾವು ಎಂತ ಟೈಪ್ ಮಾಡಿದ್ದೇವೆ ಅದನ್ನು ಇಲ್ಲಿ ಲಾಗ್ ಮಾಡೋದು ನಮ್ಮ ಕೆಲಸ. ಸೊ ಅದು ಮಾಡುವ ಫಸ್ಟಿಗೆ. ಅದು ಮಾಡಬೇಕಿದ್ರೆ ನಾವು ಇಲ್ಲಿ ಬಂದು ಇಲ್ಲಿ ಆನ್ ಕ್ಲಿಕ್ ಅಂತೇಳಿ ಕೊಟ್ಟು ಇಲ್ಲಿ ನಾವೆಂತ ಫಂಕ್ಷನ್ ಕಾಲ್ ಮಾಡ್ತೇವೆ ಅದು ಕಾಲ್ ಆಗ್ತದೆ. ಸೊ ಇಲ್ಲಿ ನಾನು ಸರ್ಚ್ ಯೂಸರ್ ಅಂತೇಳಿ ಹಾಕಿ ಬಿಡ್ತೇನೆ. ಸೊ ಇಷ್ಟು ಮಾಡಿದ ನಂತರ ಇದು ಸರ್ಚ್ ಯೂಸರ್ ಫಂಕ್ಷನನ್ನು ನಾವು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕಾನ್ಸ್ಟ್ ಸರ್ಚ್ ಯೂಸರ್ ಇಸ್ ಈಕ್ವಲ್ ಟು ಇಲ್ಲಿ ಯಾರೋ ಫಂಕ್ಷನ್ ಹಾಕಿಬಿಡ್ತೇನೆ ನಾನು ಇದರಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಮಾಡಬೇಕಾದದ್ದು ಇಷ್ಟೇ, ಈ ಯೂಸರ್ ನೇಮಿಂದ ಇದನ್ನು ಕಾಲ್ ಮಾಡಬೇಕು. ಸೊ ಇಷ್ಟು ಮಾಡಿದರೆ ನಮಗೆ ಆಗ್ತದೆ ಇದು ಮಾಡಲಿಕ್ಕೆ. ಬಟ್ ನಮಗೆ ಇಲ್ಲಿ ನಾವು ಸರ್ಚ್ ಕೊಟ್ಟರೆ ಈ ಸರ್ಚ್ ಯೂಸರ್ ರನ್ ಆಗ್ತದೆ, ಇಲ್ಲಿ ಸರ್ಚ್ ಗಿಟ್ಹಬ್ ಅಂತೇಳಿ ಫಂಕ್ಷನ್ ಸಹ ಕಾಲ್ ಆಗ್ತದೆ ವಿತ್ ಯೂಸರ್ ನೇಮ್. ಬಟ್ ಈ ಯೂಸರ್ ನೇಮನ್ನು ಸೆಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಇನ್ಪುಟ್ ಟ್ಯಾಗಿಗೆ ಬಂದು ಆನ್ ಚೇಂಜ್ ಅಂತೇಳಿ ಕೊಟ್ಟು ಇಲ್ಲಿ ಒಂದು ಆರೋ ಫಂಕ್ಷನ್ ಹಾಕಿ ಬಿಡುವ. ಸೊ ಇದು ಆರೋ ಫಂಕ್ಷನ್ ಹೀಗೆ ಹಾಕಿದ ನಂತರ ಇಲ್ಲಿ ನಾವು ಡೈರೆಕ್ಟಾಗಿ ಸೆಟ್ ಯೂಸರ್ ನೇಮ್ ಅಂತೇಳಿ ಕೊಟ್ಟು ಇದರೊಳಗೆ ಒಂದು ವಿಷಯವನ್ನು ನಾವು ಹಾಕಬೇಕು. ಅದೆಂತ ಅಂತೇಳಿದರೆ ನಾವಿಲ್ಲಿ ನಮಗೆ ಇಲ್ಲಿ ಈವೆಂಟ್ ಸಿಗ್ತದೆ, ಇದನ್ನು ನಾನು ಜಸ್ಟ್ ಇ ಅಂತೇಳಿ ಕಾಲ್ ಮಾಡ್ತಿದ್ದೇನೆ. ಇ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಅಂತೇಳಿ ಹಾಕಿದ ತಕ್ಷಣ ನಮಗೆ ಇಲ್ಲಿ ಎಂತ ನಾವು ಟೈಪ್ ಮಾಡ್ತೇವಲ್ಲ ಅದು ಸೆಟ್ ಯೂಸರ್ ನೇಮಲ್ಲಿ ಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವಿಲ್ಲಿ ಎಂತಾದ್ರೊಂದು ಟೈಪ್ ಮಾಡಿದರೆ ಇಲ್ಲಿ ಬಂದು ಇಲ್ಲಿ ಟೈಪ್ ಮಾಡಿದ್ದು ನಮ್ಮ ಯೂಸರ್ ನೇಮ್ ಸ್ಟೇಟ್ ಉಂಟಲ್ಲ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ ಈ ಸ್ಟೇಟಿಗೆ ನಮಗೆ ಸೆಟ್ ಮಾಡಿ ಬಿಡ್ತದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಂಶನ್ ಅಂತೇಳಿ ಹಾಕುವ ಅಗತ್ಯ ಇಲ್ಲ, ಎಂತಕಂದರೆ ಯೂಸರ್ ನೇಮ್ ಉಂಟಲ್ಲ ಆಟೋಮೆಟಿಕ್ಕಾಗಿ ಸೆಟ್ ಆಗ್ತದೆ ನಾವು ಟೈಪ್ ಮಾಡಿದ ಹಾಗೆ. ಸೊ ಅಷ್ಟು ಮಾಡಿದ ತಕ್ಷಣ ನಾವು ಇಲ್ಲಿ ಬಂದು ಒಂದು ಜಸ್ಟ್ ಲಾಗ್ ಮಾಡಿ ಬಿಡುವ, ಎಂತಕಂದರೆ ನಮ್ಗೆ ಗೊತ್ತಾಗಬೇಕಲ್ಲ ಎಂತ ಆಗ್ತಾ ಉಂಟು ಅಂತ. ಸೊ ಯೂಸರ್ ನೇಮನ್ನು ಲಾಗ್ ಮಾಡುವ. ಸೊ ನಾವು ಡೈರೆಕ್ಟಾಗಿ ಬ್ಲ್ಯಾಂಕ್ ಆಗಿ ಸರ್ಚ್ ಮಾಡಿದರೆ ಯೂಸರ್ ನೇಮ್ ಎಂಪ್ಟಿ ಬರ್ತದೆ ಮತ್ತು ಒಂದು ರಿಕ್ವೆಸ್ಟ್ ಕಳಿಸ್ತಾ ಉಂಟು, ಆ ರಿಕ್ವೆಸ್ಟಲ್ಲಿ 404 ನಾಟ್ ಫೌಂಡ್ ಅಂತೇಳಿ ಹೇಳ್ತಾ ಉಂಟು. ನಾನು ಇಲ್ಲಿ ಬಂದು ಎಂಶನೋ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಇಲ್ಲಿ ನನಗೆ ಎಂಶನೋ ಅಂತ ಟೈಪ್ ಆಗ್ತಾ ಉಂಟು ಮತ್ತು ನನ್ನ ಪ್ರೊಫೈಲ್ ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಆ್ಯಸ್ ವೆಲ್ ಆ್ಯಸ್ ನಮಗೆ ಇಲ್ಲಿ ನನ್ನ ಗಿಟ್ಹಬ್ ಇದು ಡೀಟೇಲ್ಸ್ ಕಾಣ್ತಾ ಉಂಟು. ಸೊ ನೆಕ್ಸ್ಟ್ ನಾನು ಇಲ್ಲಿ ಬಂದು ಆ್ಯಪಲ್ ಅಂತೇಳಿ ಸರ್ಚ್ ಮಾಡಿದರೆ ಇಲ್ಲಿ ಆ್ಯಪಲ್ ಅವರ ಡೀಟೇಲ್ ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಫೇಸ್ಬುಕ್ ಅಂತೇಳಿ ಮಾಡಿದರೆ ಇಲ್ಲಿ ಫೇಸ್ಬುಕ್ ಅವರ ಡೀಟೇಲ್ ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಲ್ಲಿ ನೀವು ನಿಮ್ಮ ಡೀಟೇಲನ್ನು ಟೈಪ್ ಮಾಡಿದರೆ ನಿಮ್ಮ ಡೀಟೇಲ್ ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ನಿಮ್ಮ ಯೂಸರ್ ನೇಮನ್ನು ಸರ್ಚ್ ಮಾಡಿದರೆ. ಸೊ ಅದರಿಂದಾಗಿ ನಿಮಗೆ ಒಂದು ಗಿಟ್ಹಬಲ್ಲಿ ಯಾವ ರೀತಿ ಒಂದು ಸರ್ಚ್ ಮಾಡ್ಬೋದು ಅಂತೇಳಿ ಗೊತ್ತಾಯಿತು ಈ ಪ್ರಾಜೆಕ್ಟಲ್ಲಿ ನಿಮಗೆ HTTP ರಿಕ್ವೆಸ್ಟ್ ಕಳಿಸಿ. ಸೊ ನಾನು ಒಂದ್ಸರಿ ಪುನಃ ಎಕ್ಸ್ಪ್ಲೇನ್ ಮಾಡ್ತೇನೆ ಇದು ಯಾವ ರೀತಿ ನಾವು ಮಾಡಿದ್ದು ಅಂತ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದೆವು. ಈ ಫಂಕ್ಷನಲ್ಲಿ ನಾವೆಂತ ಮಾಡ್ತಿರೋದಂದರೆ ನೇಮ್ ಅಂತೇಳಿ ನಮಗೆ ಸಿಗ್ತದೆ, ಆ ನೇಮನ್ನು ಇಟ್ಕೊಂಡು ನಾವೊಂದು ಗಿಟ್ಹಬ್ ರಿಕ್ವೆಸ್ಟ್ ಕಳಿಸ್ತೇವೆ. ಆ ರಿಕ್ವೆಸ್ಟ್ ಮಾಡಿದ ಡಾಟಾ ನಮಗೆ ಲಾಗ್ ಆಗ್ತದೆ ಇಲ್ಲಿ, ಪ್ಲಸ್ ಇಲ್ಲಿ ಯೂಸರ್ ಡಾಟಾವನ್ನು ಅದು ಸೆಟ್ ಮಾಡಿ ಬಿಡ್ತದೆ. ಈ ಯೂಸರ್ ಡಾಟಾ ಉಂಟಲ್ಲ ಅದನ್ನು ಅದು ಸೆಟ್ ಮಾಡಿ ಬಿಡ್ತದೆ. ಸೊ ಫಸ್ಟ್ ಆಫ್ ಆಲ್ ಅದೊಂದು ಆಗ್ತಾ ಉಂಟು. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಒಂದು ಇನ್ಪುಟ್ ಬಟನ್ ಮಾಡಿದೆವು, ಆ ಇನ್ಪುಟ್ ಬಟನಲ್ಲಿ ನಾವೆಂತ ಟೈಪ್ ಮಾಡ್ತೇವಲ್ಲ ಅದು
ಯೂಸರ್ ನೇಮ್ ಆಗಿ ಸೆಟ್ ಆಗ್ತದೆ, ಅಂದ್ರೆ ನಮ್ಮ ಯೂಸರ್ ನೇಮ್ ಸ್ಟೇಟ್ ಅಲ್ಲಿ ಸೆಟ್ ಮಾಡಿ ಬಿಡ್ತದೆ. ನೆಕ್ಸ್ಟ್ ನಾವಿಲ್ಲಿ ಆನ್ ಕ್ಲಿಕ್ ಸರ್ಚ್ ಅಂತೇಳಿ ನಾವು ಆ ಬಟನ್ ಅನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಸರ್ಚ್ ಯೂಸರ್ ಅಂತೇಳಿ ಡಿಸ್ಪ್ಲೇ ಆಗ್ತದೆ, ಐ ಮೀನ್ ಸರ್ಚ್ ಯೂಸರ್ ಫಂಕ್ಷನ್ ಕಾಲ್ ಆಗ್ತದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಅದು ನಾವು ಯೂಸರ್ ನೇಮ್ ಅನ್ನು ನಾವು ಲಾಗ್ ಮಾಡ್ತಿದ್ದೇವೆ, ಇಲ್ಲಿ ಫೇಸ್ಬುಕ್ ಅಂತೇಳಿ ಕಾಣ್ತಾ ಉಂಟಲ್ಲ ಅದು ಇಲ್ಲಿದು ಲಾಗ್ ಆಗ್ತಿರೋದು. ನೆಕ್ಸ್ಟ್ ಸರ್ಚ್ ಗಿಟ್ ಹಬ್ ಫಂಕ್ಷನ್ ಕಾಲ್ ಮಾಡ್ತಿದ್ದೇವೆ ನಾವು ವಿತ್ ಯೂಸರ್ ನೇಮ್. ಆ ಫಂಕ್ಷನ್ ಎಂತ ಮಾಡ್ತದೆ ಅಂತ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒಂದ್ಸರಿ ಪುನಃ ಮಾಡ್ತಿದ್ದೇನೆ. ನೇಮ್ ಅಂತೇಳಿ ಸೆಟ್ ಮಾಡ್ತದೆ, ಇದು ನೇಮ್ ಆಕ್ಚುಲಿ ಯೂಸರ್ ನೇಮೇ, ನಾವೆಂತ ಟೈಪ್ ಮಾಡಿದ್ದೇವಲ್ಲ, ನಾವೆಂತಕ್ಕಂದ್ರೆ ಇಲ್ಲಿ ಕಾಲ್ ಮಾಡುವಾಗ ಇಲ್ಲಿ ಪಾಸ್ ಮಾಡಿದ್ದೇವೆ. ನೆಕ್ಸ್ಟ್ ಅದಾದ ನಂತರ ಅದು ಆಕ್ಸಿಯೋಸ್ ರಿಕ್ವೆಸ್ಟ್ ಕಳಿಸ್ತಾ ಉಂಟು, ಗೆಟ್ ರಿಕ್ವೆಸ್ಟ್. ಇದು ಸ್ಟ್ರಿಂಗ್ ಇಂಟರ್ಪೋಲೇಷನ್ ಸಿಂಟ್ಯಾಕ್ಸ್, ಇದು ನಾವು ನಮ್ಮ ಜಾವಾಸ್ಕ್ರಿಪ್ಟ್ ಸೀರೀಸ್ ಅಲ್ಲಿ ಕವರ್ ಮಾಡಿದ್ದೇವೆ, ನೀವು ನೋಡಬಹುದು ಅದನ್ನು. ಸೊ ಅಷ್ಟು ಮಾಡಿಕೊಂಡು ನಮ್ಮ ಡಾಟಾ ಸಿಗ್ತದೆ. ಈ ಡಾಟಾವನ್ನು ನಾವು ಜಸ್ಟ್ ಲಾಗ್ ಮಾಡ್ತಿದ್ದೇವೆ, ಅದು ನಿಮ್ಗೆ ಇಲ್ಲಿ ಕಾಣ್ತಾ ಉಂಟು ನೋಡಿ. ನೆಕ್ಸ್ಟ್ ಲಾಗ್ ಆದ ನಂತರ ಸೆಟ್ ಯೂಸರ್ ಅಂತೇಳಿ ಹಾಕಿ ನಾವು ಡಾಟಾವನ್ನು ಸೆಟ್ ಮಾಡ್ತಿದ್ದೇವೆ. ಅವಾಗ ನಾವು ಇಲ್ಲಿ ನಮ್ಮ ಯೂಸರ್ ಡಾಟ್ ನೇಮ್, ಕಂಪನಿ ಬಯೋ, ಲೊಕೇಶನ್ ಮತ್ತೆ ಅವತಾರ್ ಯೂಸರ್ ಎಲ್ಲನ್ನು ನಮಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನಾನು ಒಂದ್ಸರಿ ಪುನಃ ಎಂಶನ ಅಂತೇಳಿ ಸರ್ಚ್ ಮಾಡ್ತೇನೆ, ಜಸ್ಟ್ ನನ್ನ ಪ್ರೊಫೈಲ್ ಡಿಸ್ಪ್ಲೇ ಆಗ್ಲಿಕ್ಕೋಸ್ಕರ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಸ್ಟಾರ್ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.